ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಪರಿಚಯ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಮೇಲೆ ಕೇಳ್ತಾರೆ ಈ ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆಯ ಪ್ರಥಮ ಚಾಪ್ಟರ್ ಆಗಿ ಕಂಪ್ಯೂಟರ್ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸುಮಾರು ಜನ ಪ್ರಶ್ನೆಯನ್ನು ಕೇಳ್ತಾರೆ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಯಾವ ಭಾಷೆಯಲ್ಲಿ ಕೇಳ್ತಾರೆ ಕನ್ನಡದಲ್ಲಿ ಕೇಳ್ತಾರಾ ಇಂಗ್ಲೀಷ್ನಲ್ಲಿ ಕೇಳ್ತಾರಾ ಅಥವಾ ಬೋತ್ ಲ್ಯಾಂಗ್ವೇಜಲ್ಲಿ ಕೇಳ್ತಾರಾ ಅಂತ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಾಗ ಸೊ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಕೇಳಿದ್ದಾರೆ ಕಂಪ್ಯೂಟರ್ನ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿರುತ್ತೆ ಇವತ್ತಿನ ಕಂಟೆಂಟ್ ಕೂಡ ಇದ್ದರೂ ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಸೊ ಬೋತ್ ಮೀಡಿಯಮಲ್ಲಿ ಪ್ರಿಪೇರ್ ಆಗೋರಿಗೆ ಇದು ಹೆಲ್ಪ್ ಆಗುತ್ತೆ ಸೊ ಪ್ರಥಮ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಒಂದು ಪರಿಚಯ ಅಂತ ಇದರ ಅರ್ಥ ಈ ಕಂಪ್ಯೂ ಕಂಪ್ಯೂಟರ್ ಅನ್ನುವಂಥ ಒಂದು ಪದ ಏನಿದೆ ಸಿ ಓ ಎಂ ಪಿ ಯು ಟಿ ಇ ಆರ್ ಕಂಪ್ಯೂಟರ್ ಅನ್ನುವಂಥ ಪದವನ್ನು ಲ್ಯಾಟಿನ್ ಭಾಷೆಯಿಂದ ಅಥವಾ ಲ್ಯಾಟಿನ್ ಪದದಿಂದ ನಾವು ಪಡ್ಕೊಂಡಿದ್ದೇವೆ ಲ್ಯಾಟಿನ್ ಪದ ಕಂಪ್ಯೂಟಾರೆ ಸಿ ಓ ಎಂ ಪಿ ಯು ಟಿ ಎ ಆರ್ ಇ ಕಂಪ್ಯೂಟಾರೆ ಅನ್ನುವಂಥ ಒಂದು ಪದದಿಂದ ಪಡ್ಕೊಂಡಿದ್ದೇವೆ ಅದರ ಅರ್ಥ ಏನು ಅಂತಂದರೆ ಟು ಕ್ಯಾಲ್ಕುಲೇಟ್ ಅಂತ ಸೊ ಬೇರೆ ಬೇರೆ ಒಂದು ವಿಷಯವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಅದು ಮ್ಯಾಥಮೆಟಿಕಲ್ ಆಗಿರ್ಬೋದು ಆರ್ಥಮೆಟಿಕ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಇವಾಗ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸೊ ಅವರು ಒಂದು ಆ್ಯನಿವಲ್ ಏನು ಬಿಸ್ನೆಸ್ ಆಗಿರುತ್ತೆ ಟರ್ನ್ ಆಗಿರುತ್ತೆ ಅದನ್ನು ಕೂಡ ಒಂದು ಕ್ಯಾಲ್ಕುಲೇಟ್ ಮಾಡುತ್ತೆ ಕಂಪ್ಯೂಟರ್ ಅದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಇವತ್ತು ಕಂಪ್ಯೂಟರನ್ನು ವಿವಿಧ ರಂಗಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಹೆಲ್ತ್ ಸೆಕ್ಟರ್ ಆಗಿರ್ಬೋದು ಕಾಮರ್ಸ್ ಸೆಕ್ಟರ್ ಹೀಗೆ ವಿವಿಧ ಒಂದು ವಲಯಗಳಲ್ಲಿ ಕಂಪ್ಯೂಟರ್ನ ಒಂದು ಬಳಕೆ ಆಗ್ತಾ ಇದೆ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಎಲೆಕ್ಟ್ರಾನಿಕ್ ಒಂದು ವಸ್ತು ಅದು ಅದೇನು ಮಾಡುತ್ತೆ ಅಂದರೆ ಮ್ಯಾನಿಪುಲೇಟ್ ಮಾಡುತ್ತೆ ಇನ್ಫಾರ್ಮೇಷನ್ ಮತ್ತು ಡಾಟಾ ನಾವು ಏನು ಕೊಟ್ಟಂತಹ ಒಂದು ಇನ್ಫಾರ್ಮೇಷನ್ ಮತ್ತು ಡಾಟಾನ ಮ್ಯಾನಿಪುಲೇಟ್ ಮಾಡುತ್ತೆ ಅಕಾರ್ಡಿಂಗ್ ಟು ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಾಲ್ ಪ್ರೋಗ್ರಾಮ್ಸ್ ನಾವು ಇವಾಗ ಕಂಪ್ಯೂಟರ್ಗೆ ಒಂದು ಡಾಟಾ ಕೊಡ್ತೀವಿ ಅಥವಾ ಒಂದು ಇನ್ಪುಟ್ ಕೊಡ್ತೀವಿ ಡಾಟಾ ಅಥವಾ ಇನ್ಫಾರ್ಮೇಷನನ್ನು ಕೊಡ್ತೀವಿ ಸೊ ಅದೇನು ಮಾಡುತ್ತೆ ಕಂಪ್ಯೂಟರ್ ನಮಗೆ ಬೇಕಾದ ಹಾಗೆ ನಮ್ಗೇನೋ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಪ್ರೋಗ್ರಾಮಿಂಗ್ ಯಾವ ರೀತಿ ಇರುತ್ತೆ ಅದ್ರ ಪ್ರಕಾರ ನಮಗೆ ಅದನ್ನ ವಾಪಸ್ಸು ಫೀಡ್ಬ್ಯಾಕ್ ಕೊಡುತ್ತೆ ಏನು ಕಂಪ್ಯೂಟರ್ ಅದು ಕಂಪ್ಯೂಟರ್ನ ಕೆಲಸ ಕಂಪ್ಯೂಟರ್ನಲ್ಲಿ ಮುಖ್ಯವಾಗಿ ನಾಲ್ಕು ಫಂಕ್ಷನ್ಸ್ ಬರುತ್ತೆ ಕಂಪ್ಯೂಟರ್ನಲ್ಲಿ ನಾಲ್ಕು ಫಂಕ್ಷನ್ಸ್ ಇರುತ್ತೆ ಮೊದಲನೇದಾಗಿ ಇನ್ಪುಟ್ ಎರಡನೇದಾಗಿ ಪ್ರೊಸೆಸಿಂಗ್ ಮೂರನೇದಾಗಿ ಔಟ್ಪುಟ್ ನಾಲ್ಕನೇದಾಗಿ ಸ್ಟೋರೇಜ್ ಏನು ಇನ್ಪುಟ್ ಅಂದರೆ ಅದು ಇನ್ಫಾರ್ಮೇಷನ್ ಅಥವಾ ಡಾಟಾ ದ್ಯಾಟ್ ಈಸ್ ಎಂಟರ್ಡ್ ಇನ್ ಕಂಪ್ಯೂಟರ್ ನಾವು ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಡಾಟಾನ ಎಂಟರ್ ಮಾಡೋದಕ್ಕೆ ನಾವು ಇನ್ಪುಟ್ ಅಂತ ಕರಿತೀವಿ ಥ್ರೂ ಕೀಬೋರ್ಡ್ ಅಥವಾ ಥ್ರೂ ಕೀಸ್ ನಾವು ಇನ್ ಇನ್ಫಾರ್ಮೇಷನನ್ನು ಎಂಟರ್ ಮಾಡ್ತೀವಿ ಎಕ್ಸಾಂಪಲ್ ಸೊ ಇವಾಗ ಆ್ಯನ್ಯುವಲ್ ಬಜೆಟ್ ಇದೆ ಭಾರತದ ಆ್ಯನ್ಯುವಲ್ ಬಜೆಟ್ ಇದೆ ಆ ಆ್ಯನ್ಯುವಲ್ ಬಜೆಟನ್ನು ಎಂಟರ್ ಮಾಡ್ತೀವಿ ಕಂಪ್ಯೂಟರ್ನಲ್ಲಿ ಅಂತಂದರೆ ಅದು ಇನ್ಫಾರ್ಮೇಷನ್ ಆಗುತ್ತೆ ಸೊ ಡಾಟಾ ಅಂತ ಕೂಡ ಆಗುತ್ತೆ ಸೊ ಅದಕ್ಕೆ ನಾವು ಇನ್ಪುಟ್ ಅಥವಾ ಡಾಟಾ ಅಥವಾ ಇನ್ಫಾರ್ಮೇಷನ್ ಅಥವಾ ಡಾಟಾ ಅಂತ ಕರಿತೀವಿ अथवा ಭಾರತದಲ್ಲಿ ಎಷ್ಟೊಂದು ಅಕ್ಷರಸ್ಥರಿದ್ದಾರೆ ಅಥವಾ ಎಷ್ಟೊಂದು ಲಿಟ್ರಸಿ ಇದೆ ಅದನ್ನು ನಾವು ಎಂಟರ್ ಮಾಡ್ತಿರ್ತೀವಿ ಅಥವಾ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತಿರ್ತೀವಿ ಅದಕ್ಕೆ ನಾವು ಇನ್ಪುಟ್ ಅಂತ ಕರಿತೀವಿ ಇನ್ನು ಪ್ರೊಸೆಸಿಂಗ್ ಅಂದರೆ ಏನು ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಟೇಕನ್ ಆನ್ ದ ಡಾಟಾ ಟು ಕನ್ವರ್ಟ್ ಇಟ್ ಇಂಟು ಇನ್ಫಾರ್ಮೇಷನ್ ಸೊ ಇವಾಗ ಏನು ಇನ್ಪುಟ್ ಮಾಡ್ತೀವಿ ಆ ಇನ್ಪುಟ್ ಡಾಟಾ ಮೇಲೆ ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಆಗುತ್ತೆ ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಆಗುತ್ತೆ ಥ್ರೂ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಾಲ್ ಪ್ರೋಗ್ರಾಮ್ಸ್ ಆ ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಟೇಕನ್ ಆನ್ ಡಾಟಾ ಟು ಕನ್ವರ್ಟ್ ಇಟ್ ಇಂಟು ಇಟ್ ಇಂಟು ಇನ್ಫಾರ್ಮೇಷನ್ಗೆ ನಾವು ಪ್ರೊಸೆಸ್ ಅಂತ ಕರಿತೀವಿ ಇನ್ನು ಮೂರನೇ ಫಂಕ್ಷನ್ ನೋಡಿ ಕಂಪ್ಯೂಟರ್ ನಲ್ಲಿ ಔಟ್ಪುಟ್ ಬರುತ್ತೆ ಪ್ರೊಸೆಸ್ಡ್ ಡಾಟಾ ಅವೈಲೇಬಲ್ ಟು ಯೂಸರ್ ಹೌದಲ್ವಾ ನಮ್ಗೆ ಯಾವ ರೀತಿ ಡಾಟಾ ಬೇಕಾಗಿತ್ತು ಅದು ಡಾಟಾ ನಮಗೆ ಸಿಗುತ್ತೆ ವಾಪಸ್ ಆಗಿ ಫೀಡ್ ರೂಪದಲ್ಲಿ ಸಿಗುತ್ತೆ ಔಟ್ಪುಟ್ ಬರುತ್ತೆ ಅದಕ್ಕೆ ಔಟ್ಪುಟ್ ಅಂತ ಕರಿತೀವಿ ಪ್ರೊಸೆಸ್ಡ್ ಡಾಟಾ ಅವೈಲೇಬಲ್ ಟು ಯೂಸರ್ ಗೆ ಔಟ್ಪುಟ್ ಅಂತ ಕರಿತಾರೆ ಸ್ಟೋರೇಜ್ ಅಂದ್ರೆ ಏನು ಇಟ್ ಸ್ಟೋರ್ಸ್ ಡಾಟಾ ಅಂಡ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ ಅಂತ ಸೊ ಇವಾಗ ಅಬ್ಸರ್ವ್ ಮಾಡಿ ಒಂದು ಕಂಪ್ಯೂಟರ್ ಇದೆ ಈ ಕಂಪ್ಯೂಟರ್ ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಬಿಸ್ನೆಸ್ ಇದೆ ನಂದು ನಂದೊಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ನ ಒಂದು ಸಂಪೂರ್ಣ ಡೀಟೇಲ್ಸ್ಗಳನ್ನು ನಾನು ಎಂಟರ್ ಮಾಡ್ತೀನಿ ಅದಕ್ಕೆ ನಾನು ಇನ್ಪುಟ್ ಅಂತ ಕರಿತೀನಿ ಸೊ ಕಂಪ್ಯೂಟರ್ ಏನು ಮಾಡುತ್ತೆ ಅದನ್ನು ಪ್ರೊಸೆಸಿಂಗ್ ಮಾಡುತ್ತೆ ಸೊ ಡಾಟಾ ಮೇಲೆ ಪ್ರೊಸೆಸಿಂಗ್ ಮಾಡಿ ಅದನ್ನು ನನಗೆ ಯಾವ ರೀತಿ ಬೇಕೋ ಆ ರೀತಿ ಸೀಕ್ವೆನ್ಸ್ ಆಗಿ ಜೋಡಿಸುತ್ತೆ ನನಗೆ ಯಾವ ರೀತಿ ನನಗೆ ಇಂಟ್ರೆಸ್ಟ್ ಇದೆ ಅಥವಾ ನನಗೆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದರ ಪ್ರಕಾರ ಜೋಡಿಸುತ್ತೆ ಅದಕ್ಕೆ ನಾವು ಔಟ್ಪುಟ್ ಅಂತ ಕರಿತೀವಿ ಔಟ್ಪುಟ್ ಅದು ಆಗಿ ನೆಕ್ಸ್ಟ್ ಒಂದು ಯೋ ಲೋಕಲ್ ಡಿಸ್ಕಲ್ಲೋ ಅಥವಾ ಬೇರೆ ಬೇರೆ ಒಂದು ಕಂಪ್ಯೂಟರ್ನಲ್ಲಿ ಸ್ಟೋರೇಜ್ ಫೋಲ್ಡರ್ಸ್ ಇರುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ ಅದಕ್ಕೆ ಸ್ಟೋರೇಜ್ ಅಂತ ಕರಿತೀವಿ ಸ್ಟೋರೇಜ್ ಇಟ್ ಸ್ಟೋರ್ಸ್ ಡಾಟಾ ಅಂಡ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ ಸೊ ದೇರ್ ಆರ್ ಮೇನ್ಲಿ ಏಟ್ ಫೀಚರ್ಸ್ ಆಫ್ ಕಂಪ್ಯೂಟರ್ ಇಷ್ಟೊತ್ವರ್ಗೂ ನಾಲ್ಕು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾತ್ನಾಡಿದೀವಿ ಯಾವ್ದ್ಯಾವ್ ನಾಲ್ಕು ಫಂಕ್ಷನ್ಸ್ ಇನ್ಪುಟ್ ಪ್ರೊಸೆಸಿಂಗ್ ಔಟ್ಪುಟ್ ಸ್ಟೋರೇಜ್ ಇದು ನಾಲ್ಕು ಫಂಕ್ಷನ್ಸ್ ಸೊ ಇವಾಗ ಏಯ್ಟ್ ಫೀಚರ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾತ್ನಾಡೋಣ ಕಂಪ್ಯೂಟರ್ನ ಒಂದು ಏಯ್ಟ್ ಫೀಚರ್ಸ್ ಏನೇನು ಅಂತಂದ್ರೆ ಸ್ಪೀಡ್ ಅಕ್ಯೂರೆಸಿ ಸ್ಟೋರೇಜ್ ಕೆಪ್ಯಾಸಿಟಿ ವರ್ಸ್ಟ್ಯಾಲಿಟಿ ಡಿಲಿಜಿಯನ್ಸ್ ಸಿಕ್ರೆಸಿ ರಿಲಯಬಿಲಿಟಿ ಪ್ಲಗ್ ಆ್ಯಂಡ್ ಪ್ಲೇ ಇದು ಮುಖ್ಯವಾಗಿ ಕಂಪ್ಯೂಟರ್ನ ಎಂಟು ಫ್ಯೂಚರ್ಗಳಾಗುತ್ತೆ ದೇರ್ ಆರ್ ಮೇನ್ಲಿ ಫೈವ್ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ನಲ್ಲಿ ಜನ್ರೇಷನ್ಸ್ ಐದಿದೆ ಮುಖ್ಯವಾಗಿ ಐದಿದೆ ಒನ್ ಟು ಫೈವ್ ಬರುತ್ತೆ ಜನ್ರೇಷನ್ ಒನ್ ಜನ್ರೇಷನ್ ಟು ಜನ್ರೇಷನ್ ತ್ರೀ ಜನ್ರೇಷನ್ ಫೋರ್ ಜನ್ರೇಷನ್ ಫೈವ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾತನಾಡೋದಾದ್ರೆ ಸ್ವಿಚಿಂಗ್ ಡಿವೈಸ್ ಇಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಸೊ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಸ್ವಿಚ್ಚಿಂಗ್ ಸ್ವಿಚಿಂಗ್ ಡಿವೈಸ್ ಯಾವ್ದಿರುತ್ತೆ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಶ್ನೆಯನ್ನು ಒನ್ ಮಾರ್ಕ್ ಕ್ವಶನಲ್ಲಿ ಸ್ವಿಚಿಂಗ್ ಡಿವೈಸ್ ಯಾವ್ದು ಇರುತ್ತೆ ಅಂತಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ಇರುತ್ತೆ ಸ್ಟೋರೇಜ್ ಡಿವೈಸ್ ಇಸ್ ಮ್ಯಾಗ್ನೆಟಿಕ್ ಡ್ರಮ್ ಇದು ಇಂಪಾರ್ಟೆಂಟ್ ಆಗುತ್ತೆ ಏನು ಇದ್ರ ಬಗ್ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನೋಟ್ ಡೌನ್ ಮಾಡ್ಕೋಬೇಕು ಸೊ ಸ್ವಿಚಿಂಗ್ ಡಿವೈಸ್ ಯಾವುದು ಅಂತ ಕೇಳ್ತಾರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಆಗುತ್ತೆ ಅದೇ ರೀತಿ ಸ್ಟೋರೇಜ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಡ್ರಮ್ ಆಗುತ್ತೆ ಸೊ ಬ್ಯಾಚ್ ಆಪರೇಟಿಂಗ್ಸ್ ಸಿಸ್ಟಮ್ ಇರುತ್ತೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಆರ್ ಇನಿಯಾಕ್ ಯೂನಿಯಾಕ್ ಮತ್ತು ಮಾರ್ಕ್ ಒನ್ ಇವೆಲ್ಲ ಅಪ್ಲಿಕೇಶನ್ಸ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನ ಅಪ್ಲಿಕೇಶನ್ಸ್ ಆಗುತ್ತೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ ಫಸ್ಟ್ ಕಂಪ್ಯೂಟರ್ ನಲ್ಲಿ ಯಾವುದು ಸ್ವಿಚಿಂಗ್ ಡಿವೈಸ್ ಯಾವುದು ಒಂದು ಸ್ಟೋರೇಜ್ ಡಿವೈಸ್ ಯಾವುದು ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಪ್ಲಿಕೇಶನ್ಸ್ ಇವುಗಳನ್ನ ಕೇಳ್ತಾರೆ

టైమ్ షేరింగ్ ఆపరేటింగ్ సిస్టం ఇరుతె మతే మల్టీ టాస్కింగ్ ఆపరేటింగ్ సిస్టం ఇరుతె సో అప్లికేషన్స్ ఆర్ IBM 1401 ఇది అప్లికేషన్ ಆಗుతె ఇను థర్డ్ జనరేషన్ కంప్యూటర్ థర్డ్ జనరేషన్ కంప్యూటర్ నల్లి స్విచింగ్ డివైసెస్ ఇంటిగ్రేటెడ్ సర్క్యూట్ మేడ్ అప్ ఆఫ్ సిలికాన్ ఇంటిగ్రేటెడ్ సర్క్యూట్ మేడ్ అప్ ఆఫ్ సిలికాన్ స్టోరేజ్ డివైస్ యాదు అంటేందరే మాగ్నెటిక్ కోర్ స్టోరేజ్ డివైస్ మాగ్నెటిక్ కోర్ హై లెవెల్ లాంగ్వేజ్ ఆపరేటింగ్ సిస్టం ఇరుతె ఎగ్జాంపుల్ ఫార్టన్ కోబాల్ ఆల్గోల్ ఇవలు కూడా ఆపరేటింగ్ సిస్టం అవుతె ಹೈ ಲೆವೆಲ್ ಲಾಂಗ್ವೇಜ್ ಆಪರೇಷನ್ ಸಿಸ್ಟಮ್ ಇರುತ್ತೆ ಕೋಬೋಲ್ ಮತ್ತು ಆಲ್ ಗೋಲ್ ಸೊ ಅಪ್ಲಿಕೇಶನ್ಸ್ ಯಾವ್ದು ಅಂತಂದರೆ ಎನ್ ಆರ್ ತ್ರೀ ನೈನ್ ಫೈವ್ ಬಿ ಸಿಕ್ಸ್ ಫೈವ್ ಡಬಲ್ ಜೀರೋ ಇವೆಲ್ಲವೂ ಕೂಡ ಅಪ್ಲಿಕೇಶನ್ಸ್ ಆಗುತ್ತೆ ಜನರೇಷನ್ ಕಂಪ್ಯೂಟರ್ ನಲ್ಲಿ ಇನ್ನು ಫೋರ್ತ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ನೋಡೋದಾದ್ರೆ ಸ್ವಿಚಿಂಗ್ ಡಿವೈಸ್ ಯಾವುದು ಅಂತಂದ್ರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಸ್ವಿಚಿಂಗ್ ಡಿವೈಸ್ ಯಾವುದು ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸೆಮಿ ಕಂಡಕ್ಟರ್ ಮೆಮೊರೀಸ್ ಸ್ಟೋರೇಜ್ ಇರುತ್ತೆ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಯಾವುದು ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಪಾಸ್ಕಲ್ ಕೋಬೋಲ್ ಆಲ್ಗೋಲ್ ಇವೆಲ್ಲವೂ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ ಅಪ್ಲಿಕೇಶನ್ಸ್ ಯಾವ್ದಾವುದು ಅಂತಂದರೆ ಇಂಟೆಲ್ ಫೋರ್ ಡಬಲ್ ಜೀರೋ ಫೋರ್ ಚಿಪ್ ಮತ್ತು ಮ್ಯಾಕಿಂಥೋಸ್ ಇವು ಒಂದು ಅಪ್ಲಿಕೇಶನ್ಸ್ ಆಗುತ್ತೆ ಇನ್ನು ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಒಂದು ಸ್ವಿಚಿಂಗ್ ಡಿವೈಸ್ ಯಾವುದು ಅಂತಂದರೆ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ಆಗಿರುತ್ತೆ ಆಪ್ಟಿಕಲ್ ಡಿಸ್ಕ್ ಇಸ್ ದ ಸ್ಟೋರೇಜ್ ಡಿವೈಸ್ ಆಗಿರುತ್ತೆ ಹಾಗೆ ನಾಲೆಡ್ಜ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಇರುತ್ತೆ ಎಕ್ಸಾಂಪಲ್ ರೋಬೋಟಿಕ್ಸ್ ಇದು ಫಿಫ್ತ್ ಜನ್ರೇಷನ್ ಒಂದು ಫೀಚರ್ಸ್ ಆಗುತ್ತೆ ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಸ್ವಿಚಿಂಗ್ ಡಿವೈಸ್ ಯಾವುದು ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅಪ್ಲಿಕೇಶನ್ಸ್ ಯಾವುದು ಅಂತ ಹೇಳಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಸೊ ಸಾಧ್ಯವಾದರೆ ಸೊ ನೋಟ್ ಡೌನ್ ಕೂಡ ಮಾಡ್ಕೊಳ್ಳಿ ಬೇಸ್ಡ್ ಆನ್ ಸೈಜ್ ಏನು ಅಂತಂದರೆ ಫೋರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಬೇಸ್ಡ್ ಆನ್ ಸೈಜ್ ಸೈಜ್ ಮೇಲೆ ಫೋರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಸೊ ಬೇಸ್ಡ್ ಆನ್ ಸೈಜ್ ಸೊ ಒಂದು ಆಕಾರ ಅಥವಾ ಸೈಜ್ ಅಂತಂದರೆ ನಾವು ಏನಂತ ಕರಿತೀವಿ ಸಣ್ಣದೋ ದೊಡ್ದು ಅಂತ ಇರುತ್ತಲ್ವಾ ಬೇಸ್ಡ್ ಆನ್ ಸೈಜ್ ಫೋರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಸೊ ಇನ್ನು ಬೇಸ್ಡ್ ಆನ್ ವರ್ಕ್ ತ್ರೀ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಬೇಸ್ಡ್ ಆನ್ ವರ್ಕ್ ಟೈಪ್ಸ್ ಆಫ್ ಕಂಪ್ಯೂಟರ್ ಯಾವುದು ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಈ ಹೈಬ್ರಿಡ್ ಕಂಪ್ಯೂಟರ್ ನಲ್ಲಿ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ನ ಫೀಚರ್ಸ್ ಇರುತ್ತೆ ಅದರಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ನಲ್ಲಿ ಬೇಸ್ಡ್ ಆನ್ ಪರ್ಪಸ್ ಟೂ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಜನರಲ್ ಪರ್ಪಸ್ ಕಂಪ್ಯೂಟರ್ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಸೊ ಬೇಸ್ಡ್ ಆನ್ ಪರ್ಪಸ್ ಟೂ ಟೈಪ್ಸ್ ಜನರಲ್ ಪರ್ಪಸ್ ಮತ್ತು ಸ್ಪೆಷಲ್ ಪರ್ಪಸ್ ಇನ್ನು ಮೈಕ್ರೋ ಕಂಪ್ಯೂಟರ್ ಇವಾಗ ಈ ಈ ಸೀಕ್ವೆನ್ಸ್ ಆಗಿ ಮಾತನಾಡೋಣ ಸೊ ಬೇಸ್ಡ್ ಆನ್ ಸೈಜ್ ಬೇಸ್ಡ್ ಆನ್ ಪರ್ಪಸ್ ಬೇಸ್ಡ್ ಆನ್ ವರ್ಕ್ ಇವಾಗ ನಾನು ಕ್ಯಾಟಗರೀಸ್ ನೋಡಿದ್ವಿ ಇವಾಗ ಸಿಂಗಲ್ ಆಗಿ ನೋಡೋದಾದರೆ ಮೈಕ್ರೋ ಕಂಪ್ಯೂಟರ್ ಅಂದರೆ ಏನು ಮೈಕ್ರೋ ಕಂಪ್ಯೂಟರ್ ಈಸ್ ಲೀಸ್ಟ್ ಪವರ್ಫುಲ್ ಅದ್ರ ಶಕ್ತಿ ತುಂಬ ಕಡಿಮೆ ಮತ್ತು ಮೋಸ್ಟ್ ವೈಡ್ಲಿ ಯೂಸ್ಡ್ ಆಲ್ಸೋ ಕಾಲ್ಡ್ ಪೋರ್ಟೇಬಲ್ ಕಂಪ್ಯೂಟರ್ ಅಂದರೆ ಇದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ತೊಗೊಂಡು ಹೋಗ್ತೀವಲ್ವಾ ಆ ಕಾರಣಕ್ಕಾಗಿ ಇದು ಮೋಸ್ಟ್ ವೈಡ್ಲಿ ಯೂಸ್ಡ್ ಇದೊಂದು ಲೀಸ್ಟ್ ಪವರ್ಫುಲ್ ಮೈಕ್ರೋ ಕಂಪ್ಯೂಟರ್ ಇನ್ನು ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಮೈಕ್ರೋ ಕಂಪ್ಯೂಟರ್ ಯಾವ್ದಾವುದು ಡೆಸ್ಕ್ಟಾಪ್ ಮೈಕ್ರೋ ಕಂಪ್ಯೂಟರ್ ನಾವೇನು ಇವ ಪಿ ಸಿ ಯೂಸ್ ಮಾಡ್ತೀವಲ್ವಾ ಸೊ ಆಫೀಸ್ ವರ್ಕಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದೀವಿ ಲ್ಯಾಪ್ಟಾಪ್ ಹ್ಯಾಂಡಲ್ಡ್ ಆರ್ ಪಾಮ್ ಟಾಪ್ ಕಂಪ್ಯೂಟರ್ ಮತ್ತು ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಇವೆಲ್ಲವೂ ಕೂಡ ಟೈಪ್ಸ್ ಆಫ್ ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ ಪೋರ್ಟೇಬಲ್ ಇವೆಲ್ಲವನ್ನ ಕೂಡ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ಬಹುದು ಮಿನಿ ಕಂಪ್ಯೂಟರ್ ಅಂದ್ರೆ ಏನು ದೀಸ್ ಆರ್ ಸ್ಮಾಲರ್ ಇನ್ ಸೈಜ್ ಫಾಸ್ಟರ್ ಅಂಡ್ ಕಾಸ್ಟ್ ಲೋವರ್ ದೆನ್ ಮೇನ್ ಫ್ರೇಮ್ ಕಂಪ್ಯೂಟರ್ ಸೊ ಇದು ಸ್ಮಾಲರ್ ಇನ್ ಸೈಜ್ ಸೈಜಲ್ಲಿ ಆಗಿರುತ್ತೆ ಬಟ್ ಫಾಸ್ಟರ್ ಇರುತ್ತೆ ಮತ್ತು ಕಾಸ್ಟ್ ಲೋವರ್ ಇರುತ್ತೆ ಯಾವುದು ಕಂಪೇರ್ ಮಾಡಿದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಕಂಪೇರ್ ಮಾಡಿದ್ರೆ ಲೋ ಕಾಸ್ಟ್ ಇರುತ್ತೆ ಮಿನಿ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಐ ಬಿ ಎಮ್ ಸೆವೆಂಟೀನ್ ಎಚ್ ಪಿ ನೈನ್ ತ್ರಿಬಲ್ ಜೀರೋ ಇದು ಮಿನಿ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಆಗುತ್ತೆ ಇನ್ನು ಮೇನ್ ಫ್ರೇಮ್ ಕಂಪ್ಯೂಟರ್ ಸೊ ದೀಸ್ ಆರ್ ಕಂಪ್ಯೂಟರ್ ಹ್ಯಾವಿಂಗ್ ಲಾರ್ಜ್ ಇಂಟರ್ನಲ್ ಮೆಮೊರಿ ಸ್ಟೋರೇಜ್ ತುಂಬಾ ಒಂದು ಮೆಮೊರಿ ಸ್ಟೋರೇಜ್ ಇರುತ್ತೆ ಒನ್ ಟಿ ಬಿ ಟೂ ಟಿ ಬಿ ಅಂತ ನಾವು ಏನು ಸಿಕ್ಕಾಪಟ್ಟೆ ಒಂದು ಮೆಮೊರಿ ಸ್ಟೋರೇಜ್ ಇರುತ್ತೆ ಅಂಡ್ ಕಾಂಪ್ರೆನ್ಸಿವ್ ರೇಂಜ್ ಆಫ್ ಸಾಫ್ಟ್ವೇರ್ ಇರುತ್ತೆ ಎಕ್ಸಾಂಪಲ್ ಐ ಬಿ ಎಮ್ ತ್ರೀ ಸೆವೆನ್ ಜೀರೋ ಯುನಿವ್ಯಾಕ್ ತ್ರಿಬಲ್ ಒನ್ ಜೀರೋ ಇದು ಎಕ್ಸಾಂಪಲ್ಸ್ ಆಗುತ್ತೆ ಇದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು ಫಾಸ್ಟೆಸ್ಟ್ ನೆನ್ಪಿಟ್ಕೋಬೇಕು ಎಕ್ಸಾಮಲ್ಲಿ ಕೇಳ್ತಾರೆ ಫಾಸ್ಟೆಸ್ಟ್ ಕಂಪ್ಯೂಟರ್ ಯಾವುದು ಅಂತ ಆಪ್ಷನ್ ಕೇಳಿದ್ರೆ ಸೂಪರ್ ಕಂಪ್ಯೂಟರ್ ಆಗುತ್ತೆ ಅಂಡ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ತುಂಬಾ ಒಂದು ಕಾಸ್ಟ್ಲಿ ಇರುತ್ತೆ ಸೂಪರ್ ಕಂಪ್ಯೂಟರ್ ಹ್ಯಾವ್ ಹೈ ಪ್ರೊಸೆಸಿಂಗ್ ತುಂಬಾ ಒಂದು ಪ್ರೊಸೆಸಿಂಗ್ ಸ್ಪೀಡ್ ಇರುತ್ತೆ ಕಂಪೇರ್ ಟು ಅದರ್ ಕಂಪ್ಯೂಟರ್ ಸೊ ಕ್ರೈ ಒನ್ ಸೊ ನೋಡ್ ನೋಡ್ಕೋಬೇಕು ಇದನ್ನ ಸಿ ಆರ್ ಎ ವೈ ಕ್ರೈ ಒನ್ ಇದು ಫಸ್ಟ್ ಸೂಪರ್ ಕಂಪ್ಯೂಟರ್ ಸೊ ಜಗತ್ತಿನ ಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಎಕ್ಸಾಮ್ ಸಿ ಆರ್ ಒನ್ ಅನ್ನೋದು ಫಸ್ಟ್ ಸೂಪರ್ ಕಂಪ್ಯೂಟರ್ ಆಗುತ್ತೆ ಇಂಟ್ರೊಡ್ಯೂಸ್ ಬೈ ಸಿ ಮೌರ್ ಆರ್ ಕ್ರೈ ಸಿ ಆರ್ ಕ್ರೈ ಇದನ್ನ ಮಾಡ್ತಾರೆ ಫಾದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಅಂತ ಕರೀತಾರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಫಾದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಅಂತ ಯಾರ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ಸಿ ಮೌರ್ ಆರ್ ಕ್ರೇ ಅನ್ನೋರು ಫಾದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಆಗುತ್ತೆ ಪರಮ್ ವಾಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಬೈ ವಿಜಯ್ ಭಟ್ಕರ್ ಇನ್ ಇಂಡಿಯಾ ಸೊ ಭಾರತದಲ್ಲಿ ಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೂಡ ಪ್ರೀವಿಯಸ್ ಅಲ್ಲಿ ಕೇಳಿದ್ದಾರೆ ಪರಮ್ ಅಂತ ಆಗುತ್ತೆ ಪರಮ್ ಇಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ ಬೈ ವಿಜಯ್ ಭಟ್ಕರ್ ವಿಜಯ್ ಭಟ್ಕರ್ ಸೊ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಏನು ಅನಲಾಗ್ ಕಂಪ್ಯೂಟರ್ ಬೇಸ್ಡ್ ಆನ್ ವರ್ಕ್ ಅಲ್ವಾ ಅನಲಾಗ್ ಕಂಪ್ಯೂಟರ್ ಹೈಬ್ರಿಡ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಏನು ಕ್ಯಾರಿ ಔಟ್ ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸ್ ಇದು ಮಾಡುತ್ತೆ ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸ್ ಈ ಒಂದು ಕಂಪ್ಯೂಟರ್ ಕ್ಯಾರಿ ಮಾಡುತ್ತೆ ಎಕ್ಸಾಂಪಲ್ ಸ್ಪೀಡೋಮೀಟರ್ ಮತ್ತು ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಸುಮಾರು ಜಿ ಕೆ ಎಕ್ಸಾಮ್ಸಲ್ಲಿ ಅಲ್ಲಿ ಸಿಸ್ಮೋಗ್ರಾಫ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಸಿಸ್ಮೋಗ್ರಾಫ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಏನು ಕಂಪ್ಯೂಟರ್ ವರ್ಕ್ ಆನ್ ಬೈನರಿ ಡಿಜಿಟ್ ಡಿಜಿಟ್ ಎಕ್ಸಾಂಪಲ್ ಡೆಸ್ಕ್ ಟಾಪ್ ಸೊ ಡೆಸ್ಕ್ ಟಾಪ್ ಏನ್ ಯೂಸ್ ಮಾಡ್ತೀವಿ ಸಿ ಏನ್ ಯೂಸ್ ಮಾಡ್ತೀವಿ ಅದೊಂದು ಡಿಜಿಟಲ್ ಕಂಪ್ಯೂಟರ್ ಆಗುತ್ತೆ ಆನ್ ವರ್ಕ್ ಆನ್ ಬೇಸ್ ಆನ್ ಬೈನರಿ ಡಿಜಿಸ್ಟ್ ಜೀರೋ ಒನ್ ಇವೆಲ್ಲ ಕೂಡ ಬೈನರಿ ಡಿಜಿಟ್ಸ್ ಆಗುತ್ತೆ ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನು ಕಾಂಬಿನೇಷನ್ ಆಫ್ ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಎರಡೂ ಫೀಚರ್ಸು ಹೈಬ್ರಿಡ್ ಕಂಪ್ಯೂಟರ್ನಲ್ಲಿ ಇರುತ್ತೆ ಎಕ್ಸಾಂಪಲ್ ಇ ಸಿ ಜಿ ಮತ್ತು ಡಯಾಲೈಸಿಸ್ ಸೊ ಇ ಸಿ ಜಿ ಮಾಡೋಕ್ಕೆ ನಾವು ಇ ಸಿ ಜಿ ಹಾಸ್ಪಿಟಲಲ್ಲಿ ಎಲೆಕ್ಟ್ರೋಕ್ ಆಡಿಯೋಗ್ರಾಫ್ ಇ ಸಿ ಜಿಯನ್ನು ಒಂದು ಶೋ ಮಾಡ್ತಾ ಇರುತ್ತೆ ಕಂಪ್ಯೂಟರ್ ಶೋ ಮಾಡ್ತಾ ಇರುತ್ತೆ ಇ ಸಿ ಜಿನ ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಇ ಸಿ ಜಿಯಲ್ಲಿ ಅಂದರೆ ಹಾಸ್ಪಿಟಲ್ಗಳಲ್ಲಿ ಯೂಸ್ ಮಾಡ್ತೀವಿ ಡಯಾಲಿಸಿಸ್ ಕೂಡ ಡಯಾಲಿಸಿಸ್ ಕೂಡ ಒಂದು ಹಾಸ್ಪಿಟಲ್ಗಳಲ್ಲಿ ಯೂಸ್ ಮಾಡ್ತಾರೆ ಹೈಬ್ರಿಡ್ ಕಂಪ್ಯೂಟರ್ನ ಸಂಟೈಮ್ಸ್ ಎಕ್ಸಾಂಪಲ್ಗೆ ಕೇಳ್ತಾರೆ ಹೈಬ್ರಿಡ್ ಕಂಪ್ಯೂಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಹಾಸ್ಪಿಟಲ್ ಗಳಲ್ಲಿ ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಇ ಸಿ ಜಿ ಮತ್ತು ಡಯಾಲಿಸಲ್ಲಿ ಯೂಸ್ ಮಾಡ್ತಾರೆ ಸೊ ಜನರಲ್ ಕಂಪ್ಯೂಟರ್ ಅಂದರೆ ಏನು ಸೊ ಕಂಪ್ಯೂಟರ್ಸ್ ಯೂಸ್ ಟು ಸಾಲ್ವ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಎಕ್ಸಾಂಪಲ್ ಟು ಮೇಕ್ ಸ್ಮಾಲ್ ಡಾಟಾ ಬೇಸ್ ಕ್ಯಾಲ್ಕುಲೇಷನ್ಸ್ ಅವುಗಳಿಗೆ ಜನರಲ್ ಕಂಪ್ಯೂಟರ್ ಅಂತ ಕರಿತೀವಿ ಸೊ ಸಮ್ ಕ್ಯಾಲ್ಕುಲೇಷನ್ಸ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕಟ್ತೀವಿ ಅದನ್ನ ಒಂದು ಎಷ್ಟು ಎಸ್ಟಿಮೇಷನ್ ಆಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ಜನರಲ್ ಕಂಪ್ಯೂಟರ್ ಆಗುತ್ತೆ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂದ್ರೇನು ಯೂಸ್ ಟು ಸಾಲ್ವ್ ಸಿಂಗಲ್ ಆರ್ ಡೆಡಿಕೇಟೆಡ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅದಕ್ಕೆ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕರಿತಾರೆ ಸೊ ಮುಂದಿನ ಪಾಯಿಂಟ್ ನೋಡಿ ಚಾರ್ಲ್ಸ್ ಬ್ಯಾಬೇಜ್ ಫಾದರ್ ಆಫ್ ಕಂಪ್ಯೂಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಯಾರು ಸೊ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಯಾರು ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಯಾರು ಹಾಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಿದವರು ಯಾರು ಈ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೊಳ್ಳಿ ಸೊ ಮುಂದಿನ ಪಾಯಿಂಟ್ ನೋಡಿ ಅಲನ್ ತುರಿಂಗ್ ಅಲನ್ ತುರಿಂಗ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಯಾರು ಅಂತಂದರೆ ಅಲನ್ ತುರಿಂಗ್ ಅಲ್ಲಿ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ಕ್ವಶನ್ ಕೇಳಿ ಅಲನ್ ತುರಿಂಗ್ ಮತ್ತು ಚಾರ್ಲ್ಸ್ ಬ್ಯಾಬೇಜ್ ಕೊಟ್ಟರೆ ಅಲನ್ ತುರಿಂಗನ್ನು ಟಿಕ್ ಮಾಡಬೇಕಾಗುತ್ತೆ ಬಿಕಾಸ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಲನ್ ತುರಿಂಗ್ ಸಿದ್ಧಾರ್ಥ್ ವಾಸ್ ಅ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ ಸೊ ಫಸ್ಟ್ ಕಂಪ್ ಕಂಪ್ಯೂಟರ್ ಯಾವುದು ಡೆವಲಪ್ ಆಗಿದ್ದು ಇಂಡಿಯಾದಲ್ಲಿ ಅಂತಂದರೆ ಸಿದ್ಧಾರ್ಥ ಅಂತ ಅದ್ರ ಹೆಸರು ಸಿದ್ಧಾರ್ಥ್ ವಾಸ್ ಅ ಫಸ್ಟ್ ಕಂಪ್ಯೂಟರ್ ಡೆವಲಪ್ ಇನ್ ಇಂಡಿಯಾ ಸಿದ್ಧಾರ್ಥ ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಂ ಫಸ್ಟ್ ಸೂಪರ್ ಕಂಪ್ಯೂಟರ್ ಪಿ ಎ ಆರ್ ಎ ಎಂ ಪರಂ ಫಸ್ಟ್ ಸೂಪರ್ ಕಂಪ್ಯೂಟರ್ ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ ಇನ್ಸ್ಟಾಲ್ಡ್ ಇನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ ಭಾರತದಲ್ಲಿ ಪ್ರಥಮ ಕಂಪ್ಯೂಟರನ್ನು ಎಲ್ಲಿ ಅಳವಡಿಸಲಾಯಿತು ಎಲ್ಲಿ ಬಳಸಿದ್ರು ಅಂತ ಕೇಳಿದ್ರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಭಾರತೀಯ ಒಂದು ಸಂಖ್ಯಾ ಶ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯೆಯ ಬಗ್ಗೆ ನಾವು ಏನು ಡಾಟಾನ ಕಲೆಕ್ಟ್ ಮಾಡ್ತೀವಿ ಅದರ ಒಂದು ಆಫೀಸಲ್ಲಿದೆ ಇನ್ಸ್ಟಿಟ್ಯೂಟಲ್ಲಿದೆ ಕೋಲ್ಕತ್ತಾದಲ್ಲಿದೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ ಸೊ ಅಲ್ಲಿ ಭಾರತದಲ್ಲಿ ಪ್ರಥಮ ಕಂಪ್ಯೂಟರನ್ನು ಇನ್ಸ್ಟಾಲ್ ಮಾಡ್ತಾರೆ ಸೊ ಇಷ್ಟು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಒಂದು ಅವೇರ್ನೆಸ್ನಲ್ಲಿ ಪ್ರಥಮ ಚಾಪ್ಟರ್ನ ಒಂದು ಡಿಸ್ಕಷನ್ ಆಗಿರುತ್ತೆ ಕಂಪ್ಯೂಟರ್ನ ಪರಿಚಯದ ಬಗ್ಗೆ ಮಾತನಾಡಿರುತ್ತೆ ಅಥವಾ ಡಿಸ್ಕಷನ್ ಆಗಿರುತ್ತೆ ಆದರೆ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟೂಲರ್ ಯೂಟೂಬ್ ನಲ್ಲಿ ಕೆಪಿಟಿಸಿ ನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಒಂದು ಪೇಡ್ ವಾಟ್ಸಾಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿರ್ತೀವಿ ಅಥವಾ ಲಾಂಚ್ ಮಾಡಿರ್ತೀವಿ ಈ ಒಂದು ಕೋರ್ಸ್ ಅಪ್ ಟು ಎಕ್ಸಾಮ್ ಆಗೋವರೆಗೂ ಆಕ್ಟಿವ್ ಇರುತ್ತೆ ಈ ಒಂದು ಕೋರ್ಸ್ನಲ್ಲಿ ಏನೇನು ನಿಮಗೆ ಅವೈಲೇಬಲ್ ಇರುತ್ತೆ ಆನ್ ದ ಡೈಲಿ ಬೇಸಿಸ್ ಅಂತಂದ್ರೆ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ಸಾಕ್ಷರತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಪರೀಕ್ಷಾ ಸರಣಿ ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಸಾಫ್ಟ್ ಕಾಪಿ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ ಯಾವುದೇ ರೀತಿ ಹಾರ್ಡ್ ಕಾಪಿ ಸಿಗಲ್ಲ ಸಾಫ್ಟ್ ಕಾಪಿ ಮುಖಾಂತರ ಆನ್ ದ ಡೈಲಿ ಬೇಸಿಸ್ ಅಪ್ ಟು ಎಕ್ಸಾಮ್ ಆಗೋವರೆಗೂ ನಿಮಗೆ ಅವೈಲೇಬಲ್ ಇರುತ್ತೆ ಇವನ್ ಇಂಡಿವಿಜುವಲ್ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಫೀಸ್ ಫೋರ್ ಫಿಫ್ಟಿ ರುಪೀಸ್ ಸೊ ಯಾವ ರೀತಿ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ಫೋರ್ ಫಿಫ್ಟಿ ರುಪೀಸ್ ಫೋನ್ ಪೇ ಆರ್ ಗೂಗಲ್ ಪೇ ಮುಖಾಂತರ ಜಾಯ್ನ್ ಆಗಬಹುದು ಸ್ಕ್ರೀನ್ ಶಾಟ್ ನಿಮ್ಮ ಹೆಸರು ಕೆಪಿ ಟಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಟು ಜೂನಿಯರ್ ಅಸಿಸ್ಟೆಂಟ್ ಅಂತ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದರ ಮುಖಾಂತರ ಮಾಡ್ಕೋಬಹುದು ಅಥವಾ ಜಾಯ್ನ್ ಆಗಬಹುದು ಹಾಗೆ ಇಲ್ಲಿ ಒಂದು ಮಾಹಿತಿ ಬೇಕಾದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಂತ ಹೇಳ್ತಾ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿಂಟ್ ಟು ಲರ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು